ಪ್ರೀತಿ ವಿಶ್ವಾಸ ಯಾವತ್ತೂ ನಮ್ಮ ಮೇಲೆ ಇರ್ಲಿ ಇರುತ್ತೆ. ಯಾಕಂತಂದ್ರೆ ನಿಮ್ಮ ಚಂದ್ರಿಕೆ ಗ್ರಾಮದಾಗ ಇರ್ತಕ್ಕಂತ ಎಲ್ಲರೂ, ನಾವು ಯಾವುದೋ ಪಕ್ಷ ಅಂತ ಪಕ್ಷಾತೀತವಾಗಿ ನೀವೆಲ್ಲರೂ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಮತ್ತು ಮಾರ್ಗದರ್ಶನ ಸದಾ ನಿಮ್ಮ ಎಲ್ಲರಿಗೂ ನಮ್ಮ ಮೇಲೆ ಇರ್ಬೇಕು. ಯಾಕಂತಂದ್ರೆ ಈ ಗುರುಮಿಟ್ಕಲ್ ಮತಕ್ಷೇತ್ರದಾಗ 75 ವರ್ಷ ಸ್ವತಂತ್ರ ಭಾರತ ಆದ್ಮೇಲೆ ಮೊದಲಿಗರು ಸಹಕಾರ ಒದಗಿಕೊಟ್ಟು ಮೊದಲಿಗರು ನಾಗನಗೌಡರು ಶಾಸಕರು, ಅದಾದ್ಮೇಲೆ ಇಲ್ಲಿ ಮುಖ್ಯಮಂತ್ರಿನ ಶಾಸಕರು ಇಲ್ಲಿ ಬಹಳ ದಿನ ಇರಲ್ಲ, ರಾತ್ರಿ ಕಳೆಯಲ್ಲ. ಆದ್ರೂ ಏನಂದ್ರೆ ಚಂದ್ರಿಕೆ ಗ್ರಾಮಕ್ಕ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಗಳನ್ನ ತಂದು ಒಂದು ದಿನ ಗ್ರಾಮ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು ನಾಗನಗೌಡರಿಗೆ ಸಲ್ತದಂತ ತಿಳಿಸಿ ಇರ್ಬೇಕಾಗ್ತದ. ಯಾಕಂತಂದ್ರೆ ಈ ಗ್ರಾಮದ ಬಗ್ಗೆ ನಮ್ಗ ವಿಶೇಷವಾದ ಕಾಳಜಿ ಇದೆ, ಪ್ರೀತಿ ಇದೆ. ಇನ್ನು ಮುಂದಿನ ದಿನದಾಗ ಎಲ್ಲ ಪಕ್ಷದ ನಾಯಕರನ್ನ ನಿಮ್ಮ ಮಾರ್ಗದರ್ಶನ ತಗೊಂಡು ಯಾವ ಗ್ರಾಮಕ್ಕ ಯಾರಿಗೆ ಬಡವರಿಗೆ ಮನೆ ಕೊಡ್ಬೇಕು, ಸಿಸಿ ರೋಡ್ ಕೊಡ್ಬೇಕು, ಚರಂಡಿ ಕೊಡ್ಬೇಕು, ಶಾಲೆ ಕೊಡ್ಬೇಕು, ಅಂಗನವಾಡಿ ಕೊಡ್ಬೇಕು, ಕುಡಿಯಕ ನೀರು ಕೊಡ್ಬೇಕು, ಇದಕ್ಕೆ ಮುಂದಿನ ದಿನದಾಗ ಅನುದಾನ ಬಂದಾಗ ನಾನೇ ಗ್ರಾಮಕ್ಕೆ ಬಂದು ಕುಂತು ನಿಮ್ಮೆಲ್ಲರ ಮಾರ್ಗದರ್ಶನ ತಗೊಂಡು ಮುಂದಿನ 4.5 ವರ್ಷದಾಗ ಚಂದ್ರಿಕೆ ಗ್ರಾಮಕ್ಕೆ ಇನ್ನೂ ಏನೇನು ಆಗ್ಬೇಕು ಅದನ್ನೆಲ್ಲ ಆದ್ಯತೆ ಮೇರೆಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತು ಬಹಳ ಜನ ಮಾಧ್ಯಮ ಮಿತ್ರರು ಇದ್ದೀವಿ. ಹೊಸ ವರ್ಷದ ಮೊದಲ ಕಾರ್ಯಕ್ರಮ ಬಸವರಾಜ್ ಅವರ ನಿನ್ನೆ ನೇತೃತ್ವದಲ್ಲಿ ನಂದು ಹೊಸ ವರ್ಷದ ಮೊದಲನೇ ಕಾರ್ಯಕ್ರಮ. ಹೊಸ ವರ್ಷದ ದಿನ ಈ ವರ್ಷದಾಗ 2024 ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಇದೆ. ಆ ರಾಮ ಮಂದಿರ ಉದ್ಘಾಟನೆಗಾಗಿ ಈಗಾಗಲೇ 1ನೇ ತಾರೀಕು ಜಿಲ್ಲಾಡಳಿತಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಶಾಸಕನಾಗಿ ಪತ್ರ ಬರೆದಿದ್ದೀನಿ. 22ನೇ ತಾರೀಕು ಏನಂದ್ರೆ ರಾಮ ಮಂದಿರ ಉದ್ಘಾಟನೆ ಇದೆ, ಅವತ್ತು ಸಾರ್ವತ್ರಿಕವಾಗಿ ಜಿಲ್ಲೆದಾಗ ರಜೆ ಘೋಷಣೆ ಮಾಡಬೇಕು ಮತ್ತು ಎಲ್ಲಾ ಶಾಲೆಗಳಲ್ಲಿ ಏನಂದ್ರೆ ಕಿರುಚಿತ್ರ ರಾಮಂದು ಏನಂದ್ರೆ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದೀನಿ. ಮತ್ತೆ ನಾನು ಪತ್ರನ ಕೊಟ್ಟಿದ್ದೀನಿ ಈ ವೇದಿಕೆ ಮುಖಾಂತರ ಸರ್ಕಾರ ಕೇಳ್ತಕ್ಕಂಥದ್ದು ಯಾವ ತರ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ನೀವೇನೋ ಲೈವ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರಿ, ಆ ತರ ಕಾರ್ಯಕ್ರಮಗಳನ್ನ ಅಥವಾ ರಾಮನ ಬಗ್ಗೆ ಕಿರುಚಿತ್ರ ಬಿಡುಗಡೆ ಮಾಡತಕ್ಕಂಥದ್ದಾಗ್ಲಿ ಅಥವಾ ಲೈವ್ ಕಾರ್ಯಕ್ರಮಗಳನ್ನ ಶಾಲೆಗೆ ಅವತ್ತು ರಜೆ ಘೋಷಣೆ ಮಾಡಿ ಶಾಲೆಗೆ ಅಂತಂದ್ರೆ ರಾಮನ ಬಗ್ಗೆ ಒಂದ್ ಸ್ವಲ್ಪ ಈ ದೇಶ ಅಲ್ಲ ಇಡೀ ಜಗತ್ತೇ 22ನೇ ತಾರೀಕು ಕಾತರದಿಂದ ಕಾಯ್ತಾ ಇದೆ. ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದ್ದೀನಿ, ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ಅವತ್ತೊಂದಿನ ಸಾರ್ವತ್ರಿಕವಾಗಿ ರಜೆ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಮ್ಮೆ ಚಂದ್ರಿಕೆ ಗ್ರಾಮದಾಗ ಇವತ್ತೇ ಒಂದು ಶಿಶುಪಾಲನಾ ಕೇಂದ್ರವನ್ನು ಮಾಡಿದರೆ ಎಲ್ಲ ಅಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳು. ಇದು ನಿಮ್ ಬಗ್ಗೆ ಹೆಚ್ಚು ಕಾಳಜಿ ಇರುತ್ತೆ, ಇದೊಂದು ಇದಕ್ಕೆ ಭೇಟಿ ಕೊಡಬೇಕು, ಯಾವ ತರ ಕುಡಿಯಕ್ಕೆ ನೀರಾಗಲಿ. ಆಮೇಲೆ ಇನ್ನೊಂದು ನಮ್ಮ 15 ಫೈನಾನ್ಸ್ ಇರಲಿ ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ಇರಲಿ ಎಲ್ಲಾ ಶಿಶುಪಾಲನಾ ಕೇಂದ್ರಗಳಿಗೆ ಒಂದೊಂದು ಆರೋ ಪ್ಲಾಂಟ್ ಇಮಿಡಿಯೇಟ್ ಮಾಡಿಸ್ಬಿಡಿ. ಎಲ್ಲಾ ಶಿಶುಪಾಲನಕ್ಕೆ ಒಂದು ಆರೋ ಪ್ಲಾಂಟ್ ಕಂಪಲ್ಸರಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಇಂತ ಒಂದು ಪ್ರಾಯೋಗಿಕವಾಗಿ ಕಾರ್ಯಕ್ರಮ ಆರಂಭಗೊಳಿಸ್ತಿದ್ರೆ ಇದು ಯಶಸ್ವಿ ಆಗ್ಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.